ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ PM ಕಿಸಾನ್ ಯೋಜನೆಯಲ್ಲಿ ಹೊಸ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ರೈತರಿಗೆ ಒಂದು ಅಂದರೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಫ್ರೆಂಡ್ಸ್, ಹೊಸ ಯೋಜನೆ ಜಾರಿಗೆ ಬಂದಿ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್, ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾರೆ, ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಅಂದರೆ ಪ್ರಧಾನಮಂತ್ರಿ ಯೋಜನೆ ವಿಶೇಷವಾಗಿ ರೈತರಿಗೆ ಪರಿಗಣಿಸಲಾಗಿದ್ದು PM ಕಿಸಾನ್ ಪಿಂಚಣಿ ಯೋಜನೆ ಜಾರಿಗೆ ಬಂದಿ ಅಂತ ಹೇಳ್ಬೋದು. ಅಂದರೆ 2024 ಅಡಿಯಲ್ಲಿ ರೈತರಿಗೆ ಸಹೋದರಿಗೆ 60 ವಯಸ್ಸುಗಳನ್ನು ಪೂರ್ಣಗೊಂಡಾಗ ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಪಡೆದುಕೊಳ್ಳಬಹುದು. ಅದು ಈ ಯೋಜನೆ ಆಗಿದೆ ಅಂತ ಹೇಳ್ಬೋದು. ನೋಡಿ, ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ ರೈತರಿಗೆ ಒಂದು 60 ವಯಸ್ಸಿನ ತುಂಬಿದ ತಕ್ಷಣ ನಿಮಗೆ 3,000 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಮತ್ತು ಇದಕ್ಕೆ ಅರ್ಹತೆ ಏನೋ ಬರೋದಾದರೆ ಫ್ರೆಂಡ್ಸ್, ಮೊದಲು ನಿಮಗೆ ವಯಸ್ಸನ್ನು ನೋಡಬೇಕಾಗುತ್ತೆ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ PM ಕಿಸಾನ್ ಯೋಜನೆಯಲ್ಲಿ ಸೇರಿಕೊಳ್ಳಬೇಕಂದರೆ ನಿಮ್ಮ ವಯಸ್ಸು 18 ರಿಂದ 42 ವಯಸ್ಸಿನ ಒಳಗಡೆ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಅಂದರೆ 18 ವಯಸ್ಸು ಆಗಿರಬೇಕು ಮತ್ತು 42 ವಯಸ್ಸಿನ ಒಳಗೆ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಅರ್ಹತೆ ಆಗಿರ್ತೀರಂತ ಹೇಳ್ಬೋದು. ಅಂದರೆ ನೋಡಿ, ಈ PM ಕಿಸಾನ್ ಪಿಂಚಣಿ ಯೋಜನೆಯಲ್ಲಿ 2024 ಅಡಿಯಲ್ಲಿ ನಿಮಗೆ 60 ವಯಸ್ಸು ತುಂಬಿದಾಗ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ನೀಡುತ್ತಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ಯೋಜನೆ ಸೇರಿದಂತೆ ನಂತರ ಪ್ರತಿ ತಿಂಗಳು ನೀವು ಕೇವಲ ಮೊತ್ತವನ್ನು ಠೇವಣಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ನೋಡಿ ಸ್ನೇಹಿತರೆ, ನಿಮಗೆ ಮೊದಲು 3,000 ರೂಪಾಯಿ ಪಿಂಚಣಿ ಬಿಡಬೇಕಂದ್ರೆ ಮೊದಲು ನೀವು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಠೇವಣಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಭೀಮನಾಗಿ ಠೇವಣಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಪಡಿಬೇಕಂದರೆ ಮೊದಲು ನೀವು ಬ್ಯಾಂಕ್ಗಳಲ್ಲಿ ಠೇವಣಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ, 55 ರಿಂದ 200 ರೂಪಾಯಿ ನೀವು ಬ್ಯಾಂಕಿಗೆ ಹೋಗಿ ಠೇವಣಿ ಮಾಡಿದರೆ ತಕ್ಷಣ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಬರುತ್ತೆ. ಅಂದರೆ 60 ವಯಸ್ಸಿನ ತಕ್ಷಣ ನಿಮಗೆ ಆದ ತಕ್ಷಣ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಹೆಚ್ಚಿನ ಮಾಹಿತಿಗೆ ನಿಮ್ಮ ಬ್ಯಾಂಕಿಗೆ ಹೋಗಿ PM ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಹೊಸದಾಗಿ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಇದರ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಈಗಲೇ ಅರ್ಜಿ ಸಲ್ಲಿಸಿ ಅಂದರೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಪಡೆದುಕೊಳ್ಳಬಹುದು. ಅಂದರೆ ನೀವು 55 ರಿಂದ 200 ರೂಪಾಯಿವರೆಗೆ ನೀವು ಠೇವಣಿ ಮಾಡಬೇಕಾಗುತ್ತೆ ಮತ್ತು 60 ವಯಸ್ಸನ್ನು ದಾಟಿದ ತಕ್ಷಣ ನಿಮಗೆ 3,000 ರೂಪಾಯಿ ಪಿಂಚಣಿ ಬರುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಪಡೆದುಕೊಳ್ಳಿ. ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಕಾಣೋ ಬೆಲ್ ಐಕಾನ್ ಸಹ ಹತ್ತಿರ ವಿಡಿಯೋಕರು ಬೇಗ ಪಡೆದುಕೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.